in India. We see a concerning increase in anti-conversion laws, hate speech, demolitions of homes and places of worship for members of minority faith communities. ಭಾರತದಲ್ಲಿ ಮೈನಾರಿಟೀಸ್ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಭಾರತ ಬಹಳಷ್ಟು ಧಾರ್ಮಿಕ ವಿಚಾರಗಳಲ್ಲಿ ಪ್ರಜೆಗಳಿಗೆ ಹಿಂಸೆ ಕೊಡ್ತಾ ಇದೆ. ಈ ವಿಚಾರಗಳನ್ನು ಅಮೆರಿಕ ಹೇಳೋಕ್ಕೆ ಶುರು ಮಾಡಿದೆ. ಅಮೆರಿಕಕ್ಕೆ ಈಗ ಯಾಕಪ್ಪ ಭಾರತದ ವಿಷಯ? ನರೇಂದ್ರ ಮೋದಿ ಪ್ರಧಾನಿಯಾದ ನಂತರ ಭಾರತದ ರಾಜತಾಂತ್ರಿಕ ಗುಣಮಟ್ಟ ಏನಿದೆ, ರಾಜತಾಂತ್ರಿಕವಾಗಿ ಭಾರತ ಬೆಳೀತಾ ಇರುವಂಥ ರೀತಿ ಏನಿದೆ, ಅದು ಬೇರೆಲ್ಲ ನಾಯಕರಿಗೆ ನಿದ್ದೆಗೆಡಿಸಿದೆ ಅನ್ನೋದಂತೂ ಸತ್ಯ. ಅದರಲ್ಲಿ ಕೂಡ ಭಾರತವನ್ನು ನರೇಂದ್ರ ಮೋದಿ ವಿಶ್ವ ಮಟ್ಟದಲ್ಲಿ ತುಂಬ ಎತ್ತರಕ್ಕೆ ತಗೊಂಡೋಗಿದ್ದಾರೆ. ಪ್ರತಿ ಬಾರಿ ಒಬ್ಬ ಜಗತ್ತಿನ ಪಾಪ್ಯುಲರ್ ಲೀಡರ್ ಯಾರು ಅಂತ ಬಂದಾಗ 76% ವರೆಗೂ ಕೂಡ ಆ ರೇಟಿಂಗ್ ಬರ್ತಾ ಇದ್ದಿದ್ದು ನರೇಂದ್ರ ಮೋದಿ ಅವ್ರಿಗೆ. ನಿರಂತರವಾಗಿ ಅದನ್ನು ಆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿಕೊಂಡಿದ್ರು. ಜಗತ್ತಿನ ಸದ್ಯದ ಅಂದರೆ ಪ್ರಚಲಿತವಾಗಿ ಟಾಪ್ ಲೀಡರ್ ಯಾರು, ಪೊಲಿಟಿಕಲ್ ಲೀಡರ್ ಅಂತ ಬಂದಾಗ ನರೇಂದ್ರ ಮೋದಿ ಯಾವಾಗಲೂ ಟಾಪಲ್ಲಿ ಇರ್ತಾ ಇದ್ರು. ಏಂಜೆಲಾ ಮಾರ್ಕೆಲ್ ಬರ್ತಾ ಇದ್ರು, ಜೋ ಬೈಡನ್ 5-6 ಸ್ಥಾನದಲ್ಲಿ ಇರ್ತಾ ಇದ್ರು ಅಮೆರಿಕದ ಪ್ರಧಾನಿ. ಈಗಿದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನರೇಂದ್ರ ಮೋದಿ ರಷ್ಯಾಗೆ ಭೇಟಿ ಕೊಡ್ತಾ ಇದ್ದಾರೆ 7 July. ಇಲ್ಲಿ ಅಮೆರಿಕ ಅಲರ್ಟ್ ಆಗಿದೆ, ಭಾರತದ ಮೇಲೆ ಕಿಡಿಕಾರ್ತಾ ಇದೆ ಅಮೆರಿಕ. ಅಮೆರಿಕಕ್ಕೇನಪ್ಪ ಹೊಟ್ಟೆ ಕಿಚ್ಚು ಅಂದರೆ, ಇದು ಬಹಳ ಹಿಂದಿನಿಂದನೂ ನಡ್ಕೊಂಬಂದಿರುವಂಥ ಚಾಳಿ ಅಮೆರಿಕದ್ದು. ಯಾವಾಗಲೂ ಅಮೆರಿಕ ವಿ ಆರ್ ಡೀಪ್ಲಿ ಕನ್ಸರ್ನ್ಡ್ ಅಬೌಟ್ ಅಂತ ಶುರು ಮಾಡ್ತಾರೆ. ಅಂದರೆ ನಮಗೆ ಇದ್ರ ಬಗ್ಗೆ ಭಾಳಷ್ಟು ಕಳಕಳಿ ಇದೆ, ತೀವ್ರವಾಗಿ ನಾವು ಅಂದರೆ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ಭಾರತದ ಒಳಗೆ ನಡೀತಾ ಇರುವಂಥ ಘಟನೆಗಳನ್ನು. ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಸರ್ಕಾರ ಒಂದಷ್ಟು ಮಸೀದಿಗಳನ್ನು ಧ್ವಂಸ ಮಾಡ್ತು, ಮಂದಿರಗಳನ್ನು ಧ್ವಂಸ ಮಾಡ್ತು, ಮನೆಗಳನ್ನು ಕೂಡ ಒಂದು ಇಡೀ ಏರಿಯಾನೇ ನೆಲಸಮ ಮಾಡ್ತು, ಬುಲ್ಡೋಸರ್ಗಳು ಅಷ್ಟು ಸೌಂಡ್ ಮಾಡಿದ್ವು. ಅಂದರೆ ಇದು ನರೇಂದ್ರ ಮೋದಿ ಸರ್ಕಾರ ಯಾವುದೇ ಒಂದು ಪರ್ಟಿಕ್ಯುಲರ್ ಧರ್ಮಕ್ಕಾಗಿ ಮಾಡಲಿಲ್ಲ, ಯಾವುದೋ ಒಂದು ವರ್ಗವನ್ನು ಕೇಂದ್ರೀಕರಿಸ್ಕೊಂಡು ಮಾಡಲಿಲ್ಲ. ಯಾರ್ಯಾರೆಲ್ಲ ಅಕ್ರಮವಾಗಿ ಮನೆಗಳನ್ನು ಮಾಡಿಕೊಂಡಿದ್ರು, ಯಾರ್ಯಾರು ಅಕ್ರಮವಾಗಿ ಮಸೀದಿಗಳನ್ನು ಮಂದಿರಗಳನ್ನು ನಿರ್ಮಿಸ್ಕೊಂಡಿದ್ರು, ದೇವಸ್ಥಾನಗಳನ್ನು ಎಲ್ಲವನ್ನ ಒಡೆದಾಕಿದ್ರು, ಅದರಲ್ಲಿ ಅಕ್ಬರ್ ನಗರ ಇದು ಪೂರ್ತಿ ಧ್ವಂಸ ಆಯಿತು. ಹಾಗೆ ಇದು ನಿರಂತರವಾಗಿ ಭಾರತದಂಥ ಒಂದು ದೊಡ್ಡ ದೇಶದಲ್ಲಿ, ವೆರೈಟಿ ಇರುವಂಥ ದೇಶದಲ್ಲಿ, ಒಂದು ಕಡೆ ಮಣಿಪುರದಲ್ಲಿ ಏನೋ ಗಲಭೆ ಆಗ್ತಾ ಇರುತ್ತೆ, ಮತ್ತೊಂದು ಕಡೆ ಕೇರಳದಲ್ಲಿ ಏನೋ ನಡೀತಾ ಇರುತ್ತೆ, ಇನ್ನೊಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಯಾವತ್ತೂ ಸೀಸ್ ಫೈರ್ ನಡೀತಾ ಇರುತ್ತೆ, ಅಲ್ಲಿ ಕೂಡ ಮಾನವ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ, ನೀವು ಅಲ್ಲಿನ ಜನಸಾಮಾನ್ಯರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೀರಾ ಅಂತೇಳಿ ಹ್ಯೂಮನ್ ರೈಟ್ಸ್ ಅವರು ಪ್ರತಿಭಟನೆ ಮಾಡ್ತಾ ಇರ್ತಾರೆ. ಇದನ್ನೆಲ್ಲ ಗಮನಿಸ್ತಾ ಕೂತ್ಕೊಳ್ಳೋದಕ್ಕೆ ಅಮೆರಿಕದವರಿಗೆ ಭಾರತ ಏನು ಇನ್ನೂ ವಸಾಹತುನ, ಭಾರತ ಇನ್ನೂ ಕಾಲೋನೈಸ್ ಆಗಿದೆಯಾ ಅಮೆರಿಕಕ್ಕೆ? ಅಮೆರಿಕದವರಿಗೆ ಅಮೆರಿಕದ ಡೊಮೆಸ್ಟಿಕ್ ಪ್ರಾಬ್ಲಮ್ಸು, ಅಲ್ಲಿನ ಸಮಸ್ಯೆಗಳು ಗೊತ್ತಿಲ್ವ? ಅದಕ್ಕೆ ಜನ ಬೈತಾ ಇದ್ದಾರೆ ಏನು ಅಂದರೆ, ಈಗ ಅಮೆರಿಕದವ್ರಿಗೆ ಯಾಕಪ್ಪ ಹೊಟ್ಟೆ ಕಿಚ್ಚು, ಭಾರತ ರಷ್ಯಾ ಜೊತೆಗೆ ಒಳ್ಳೆ ಸಂಬಂಧ, ಭಾರತ ರಷ್ಯಾ ಜೊತೆಗೆ ವ್ಯಾಪಾರ ಸಂಬಂಧಗಳು ವೃದ್ಧಿ ಆಗ್ತಾ ಇದ್ದಾವೆ, ರಕ್ಷಣಾ ಸಂಬಂಧಗಳು ವೃದ್ಧಿ ಆಗ್ತಾ ಇದ್ದಾವೆ, ಭಾರತ ಆರ್ಥಿಕವಾಗಿ 3ನೇ ಸ್ಥಾನಕ್ಕೆ ಹೋಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ಭಾರತ ಏನು $1 trillion ಎಕಾನಮಿಯಲ್ಲಿ ಇನ್ನೂ ಕೂಡ ಮೇಲೆ ಹೋಗಬೇಕು ಭಾರತ. ಹಾಗೆ ನೋಡಿದರೆ ಅಮೆರಿಕ ಚೈನಾ ಕಂಪೇರ್ ಮಾಡಿದರೆ ಅವರೆಲ್ಲ 30-40 ಭಾರತ ಇನ್ನೂ 3-4 ಹೀಗೆ ಹೋಗ್ತಾ ಇದೆ. ಇನ್ನೂ $5 trillion ಎಕಾನಮಿ ಆಗಿದ್ದಕ್ಕೇನೋ ತುಂಬ ಸಮಯ ಬೇಕು. ಅಂಥದ್ರಲ್ಲಿ ಭಾರತ ಮುಂದುವರಿತಾ ಇರೋದು ನೋಡೋದಕ್ಕೆ ಹೊಟ್ಟೆ ಕಿಚ್ಚಾಗ್ತಾ ಇದೆ ಅಮೆರಿಕಕ್ಕೆ. ಇತ್ತೀಚೆಗಂತೂ ನರೇಂದ್ರ ಮೋದಿ ಹೋದಲ್ಲೆಲ್ಲ ಸೆಂಟ್ರ್ ಸ್ಟೇಜ್ನ ತಗೋತಾರೆ. G7 ಸಮಿಟಲ್ಲಿ ನಾವು ನೋಡಿದ್ವಿ ಅಂದರೆ ಇಟಲಿಗೆ ಸುಮ್ಮನೆ G7 ದೇಶಗಳೊಳಗೆ ಭಾರತ ಇಲ್ದಿದ್ರೂ ಕೂಡ ಒಬ್ಬ ಸ್ನೇಹದಲ್ಲಿ ಭಾರತ ಒಂದು ಭಾರತಕ್ಕೆ ಈಗಿರುವಂತಹ ಒಂದು ಸ್ಟೇಟಸ್ ನೋಡಿದರೆ, ಜಾರ್ಜಿಯಾ ಮೆಲೋನಿ ಇಟಲಿಯ ಪ್ರಧಾನಿ, ಇಟಲಿ ಅದರ ಆತಿಥ್ಯ ವಹಿಸಿದ್ರಿಂದ ಅತಿಥಿಯಾಗಿ ಕರೆದಿದ್ರು. ನರೇಂದ್ರ ಮೋದಿ ಹೋಗಿ ಸೆಂಟ್ರ್ ಸ್ಟೇಜನ್ನು, ಸೆಂಟ್ರ್ ಆಫ್ ಅಟ್ರಾಕ್ಷನ್ ಆದರೂ ಸೆಂಟ್ರ್ ಸ್ಟೇಜಲ್ಲಿ ನಿಂತ್ಕೊಂಡಿದ್ರು. ಅದು ಒಂದಷ್ಟು ಟ್ರಾಲ್ ಆಯಿತು. ಹಿಂದಿನ ವರ್ಷಗಳಲ್ಲಿ ಮನಮೋಹನ್ ಸಿಂಗ್ ಯಾವುದೊಂದು ಮೂಲೆಯಲ್ಲಿ ನಿಂತ್ಕೋತಾ ಇದ್ರು, ಅದು 2nd ಹಿಂದೆ ನಿಂತ್ಕೋತಾ ಇದ್ರು. ಮೋದಿಯವರು ಹೋಗಿ ಪೋಪನ್ನು ಅಪ್ಪಿಕೊಂಡ್ರು. ಬೇರೆಲ್ಲ ನಾಯಕರಿಗೆ ಕೂಡ ಪೋಪ್ ಫ್ರಾನ್ಸಿಸ್ ಅವರು ಜಸ್ಟ್ ಶೇಕ್ ಹ್ಯಾಂಡ್ ಮಾಡಿದರೆ ಮೋದಿಯವ್ರನ್ನ ಅಪ್ಕೊಳ್ತಾರೆ. ಅಂದರೆ ಮೋದಿಗಿರುವಂಥ ಜನಪ್ರಿಯತೆ ನೋಡಿ ಅಮೆರಿಕಕ್ಕೂ ಹೊಟ್ಟೆ ಕಿಚ್ಚಾಗಿದೆ. ಆ್ಯಂಟನಿ ಬ್ಲಿಂಕನ್
ಕೊಟ್ಟಂತಹ ಹೇಳಿಕೆ ನೋಡಿದ್ರೆ ಅವರು ಹೇಳಿಕೆಗಳಲ್ಲಿ ಭಾರತದ ಬಗ್ಗೆ ಎಷ್ಟೊಂದು ಹೊಟ್ಟೆ ಕಿಚ್ಚೆ ಇದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಭಾರತ ಹೇಟ್ ಸ್ಪೀಚ್ ಅಲ್ಲಿ, ಹಾಗೆ ಡೆಮಾಲಿಷನ್ ಆಫ್ ಹೋಮ್ಸ್, ಇವ್ರು ಹೇಳ್ತಾ ಇರುವಂಥದ್ದು ಮನೆಗಳನ್ನು ನಾಶ ಮಾಡಲಾಗ್ತಾ ಇದೆ. ಇದು ಯುನೈಟೆಡ್ ಸ್ಟೇಟ್ಸ್ ಕಮಿಷನ್ ಆಫ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ USCIRF, ಇದು ಇದರ ಪ್ರಮುಖರಾಗಿರುವಂಥ ಆಂಟನಿ ಬ್ಲಿಂಕನ್ ಕೊಟ್ಟಂಥ ಹೇಳಿಕೆ ಏನು ಅಂತ ಹೇಳಿದರೆ, ಭಾರತದಲ್ಲಿ ಹೇಟ್ ಸ್ಪೀಚ್ ಜಾಸ್ತಿ ಆಗ್ತಾ ಇದೆ, ಹಾಗೆಯೇ ಆ್ಯಂಟಿ ಕನ್ವರ್ಷನ್ ಲಾನ ಸಿಕ್ಕಾಪಟ್ಟೆ ಇಂಪ್ಲಿಮೆಂಟ್ ಎಲ್ಲಿ ಮಾಡ್ತಾಯಿದ್ರೆ, ಆ್ಯಂಟಿ ಕನ್ವರ್ಷನ್ ಲಾ ಇವಾಗ ಎಲ್ಲಿ ಕೂಡ ಅದರ ಬಗ್ಗೆ ಮಾತುಕತೆ ನಡೀತಾ ಇಲ್ಲ, ದೇಶದಲ್ಲಿ ಚರ್ಚೆ ಆಗ್ತಾ ಇಲ್ಲ, ಆ್ಯಂಟಿ ಕನ್ವರ್ಷನ್ ಲಾ ಅದ ಬಗ್ಗೆ ಚರ್ಚೆನೇ ಇಲ್ಲ. ಈಗಷ್ಟೇ ಗೌರ್ಮೆಂಟ್ ಫಾರ್ಮ್ ಆಗಿದೆ, 18ನೇ ಲೋಕಸಭೆ ಶುರುವಾಗಿದೆ, ನರೇಂದ್ರ ಮೋದಿ 3.0 ಸರ್ಕಾರ ಶುರುವಾಗಿದೆ. ಹಾಗೆ ನೋಡಿದರೆ ಭಾರತದ ಏನು ಪ್ರತಿಪಕ್ಷ ಈ ಬಾರಿ ಸ್ಟ್ರಾಂಗ್ ಆಗಿದೆ, ವಿರೋಧ ಪಕ್ಷಗಳು ಭಾಳ ಸ್ಟ್ರಾಂಗ್ ಆಗಿವೆ, ಕಾಂಗ್ರೆಸ್ 99 ಸೀಟ್ಗಳನ್ನು ಗೆದ್ದಿದೆ. ಹೀಗಿರುವಾಗ ಕಳೆದ ಬಾರಿ ನೋಡಿದರೆ ತುಂಬ ವೀಕ್ ಆಗಿತ್ತು, ಅಪೋಸಿಷನ್ನೇ ಇರಲಿಲ್ಲ. ಈ ಬಾರಿ ನರೇಂದ್ರ ಮೋದಿ ಸರ್ಕಾರ ತುಂಬ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು. ಆದರೂ ಕೂಡ ಭಾರತ ರಷ್ಯಾನ ಭೇಟಿಯಾಗುತ್ತೆ ಅಂತ ಹೇಳಿದರೆ, ಭಾರತ ರಷ್ಯಾ ಸಂಬಂಧಗಳು ವೃದ್ಧಿ ಆಗ್ತವೆ ಅಂತ ಹೇಳಿದರೆ, ಈ ಕಡೆ ಅಮೆರಿಕಾಗೆ ಚೀನಾಗೆ ಇವರಿಗೆಲ್ಲ ಭಾಳ ಟೆನ್ಷನ್ ಶುರುವಾಗುತ್ತೆ. ಹೆಂಗೆ ಇವರಿಬ್ಬರ ಸಂಬಂಧನ ಒಡೆದಾಕೋದು? ಪದೇ ಪದೇ ಭಾರತ ರಷ್ಯಾ ಸಂಬಂಧದ ಬಗ್ಗೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ಗಳಲ್ಲಿ, US ಕಾನ್ಫರೆನ್ಸ್ಗಳಲ್ಲಿ ಜರ್ನಲಿಸ್ಟ್ಗಳು ಪ್ರಶ್ನೆ ಮಾಡ್ತಾ ಇರ್ತಾರೆ. ಜೈಶಂಕರ್ ಪ್ರತಿ ಬಾರಿ ಕೂಡ ಸರಿಯಾಗಿ ಅವರಿಗೆ ಉತ್ತರ ಕೊಡ್ತಾ ಇರ್ತಾರೆ. ಒಂದೊಂದು ಉತ್ತರಗಳು ಕೂಡ ಏನು ಅವರ ಪ್ರಶ್ನೆಗೆ ರಪ್ ಅಂತ ಹೊಡೆದಂಗಿರ್ತವೆ. ಹಾಗೆ ಭಾರತ ಒಳ್ಳೆಯ ಕಳೆದ ನಾವು 5 ವರ್ಷಗಳಲ್ಲಿ ನೋಡೋದಾದರೆ, ಸುಷ್ಮಾ ಸ್ವರಾಜ್ ಅವರ ನಂತರ IFS ಆಗಿದ್ದಂತಹ, ಹಿಂದೆ ಸುಬ್ರಹ್ಮಣ್ಯಂ ಜೈಶಂಕರ್ ಅವ್ರನ್ನ ವಿದೇಶಾಂಗ ಸಚಿವ ಮಾಡಿದ ನಂತರ, ಭಾರತ ವಿದೇಶಾಂಗ ವ್ಯವಹಾರಗಳಲ್ಲಿ ಜೊತೆಗೆ ರಾಜತಾಂತ್ರಿಕವಾದಂಥ ಸಂಬಂಧಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಹೆಗ್ಗುರುತನ್ನು ಮೂಡಿಸಿದೆ ಅಂತ ಹೇಳ್ಬೋದು, ಅದರಲ್ಲಿ ಅನುಮಾನ ಇಲ್ಲ, ಎಲ್ಲರೂ ಕೂಡ ಇದನ್ನು ಒಪ್ಕೋತಾರೆ. ಹಾಗಾಗಿ ಭಾರತ July 8ಕ್ಕೆ ನರೇಂದ್ರ ಮೋದಿ ಪುಟಿನ್ರನ್ನು ಭೇಟಿ ಆಗ್ತಾರೆ, ರಷ್ಯಾಕ್ಕೆ ಹೋಗ್ತಾರೆ ಅಂದರೆ ಅಮೆರಿಕಾಗೆ ಟೆನ್ಷನ್. ಈ ಕಡೆ ಅಮೆರಿಕಾ, ಯಾಕಂದರೆ ನರೇಂದ್ರ ಮೋದಿ 3ನೇ ಬಾರಿ ಪ್ರಧಾನಿ ಆದ ನಂತರ ಮೊದಲ ಬಾರಿ ಭೇಟಿ ಆಗ್ತಿರುವಂಥ ರಾಷ್ಟ್ರನೇ ರಷ್ಯಾ. ಹಾಗಾಗಿ G7 ಸಮ್ಮಿಟ್ಟಿಗೆ ಭೇಟಿ ಕೊಟ್ಟರು, ಅಲ್ಲಿ ಯಾವುದೇ ಅಂದರೆ ಈ ಒಪ್ಪಂದಗಳು, ಹಾಗೆಯೇ ತುಂಬ ದ್ವಿಪಕ್ಷೀಯ ಸಂಬಂಧಗಳು ಅಥವಾ ಅಂತಾರಾಷ್ಟ್ರೀಯ ಏನು ರಕ್ಷಣಾತ್ಮಕ ಒಪ್ಪಂದಗಳು ಇದನ್ನು ಮಾಡೋದಕ್ಕೆ ಹೋಗಿರೋದಿಲ್ಲ. ಆದರೆ ರಷ್ಯಾಕ್ಕೇ ವಿಶೇಷವಾಗಿ ಭೇಟಿ ಕೊಡ್ತಾ ಇದ್ದಾರೆ ಅಂದರೆ ಭಾರತ ರಷ್ಯಾ ಸಂಬಂಧ ಆಗಿದೆ. ಇದು 1962ನಲ್ಲಿ ಕೂಡ, ಯಾವಾಗ ಒಂದು ತಾಷ್ಕೆಂಟಲ್ಲಿ ದುರ್ಘಟನೆ ನಡೀತೋ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಮಸ್ಯೆ ಆಯಿತು, ಅಲ್ಲಿ ಕೂಡ ರಷ್ಯಾನೇ ಇಂಟರ್ವೀನ್ ಆಗಿ ಭಾರತ ಹಾಗೂ ಏನು ಈ ಪಾಕಿಸ್ತಾನ ನಡುವೆ, ಚೈನಾ ನಡುವೆ ಏನಾದರೂ ಸಮಸ್ಯೆಗಳಾದಾಗ ಅಮೆರಿಕಾ ಭಾರತಕ್ಕೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ. ನಮಗೆಲ್ಲ ಹಿಂದಿನ ಹಿಸ್ಟ್ರಿ ಗೊತ್ತಿದೆ, ಅಮೆರಿಕಾ ಚೈನಾ ಹಾಗೂ ಪಾಕಿಸ್ತಾನದ ಜೊತೆ ನಿಂತ್ಕೋತಾ ಇದ್ದರೆ ಭಾರತದ ಪರ ನಿಲ್ತಾ ಇದ್ದಿದ್ದು ರಷ್ಯಾ. ಭಾರತ ಆ ಸಂಬಂಧಗಳನ್ನು, ಅದು ಪೆಟ್ರೋಲಿಯಂ ರೀತಿಯಲ್ಲಿ ಏನು ಉತ್ಪನ್ನಗಳನ್ನು ಆಮದು ಮಾಡ್ಕೊಳ್ಳೋದ್ರಲ್ಲಾಗ್ಬೋದು ಅಥವಾ ಆಮದು ರಫ್ತು ವಿಚಾರದಲ್ಲಿ ರಷ್ಯಾ ಭಾರತದ ಸಂಬಂಧ ಉತ್ಕೃಷ್ಟ ಮಟ್ಟದಲ್ಲಿದೆ. ಇದು ಅಮೆರಿಕಕ್ಕೆ ಹೊಟ್ಟೆ ಕಿಚ್ಚು, ಅದಕ್ಕೆ ಆ್ಯಂಟನಿ ಬ್ಲಿಂಕನ್ ಈಗ ಹೇಳಿರುವಂಥ ಮಾತುಗಳು ಸಾಕ್ಷಿ ಎನ್ನಿಸ್ತಾ ಇದೆ. ಇದೆಲ್ಲ ಕೂಡ ಸಹಜವಾಗಿ ಇರುವಂಥದ್ದೇ. ಆದರೆ ನರೇಂದ್ರ ಮೋದಿ ಪ್ರಧಾನಿ ಆದರೆ ಭಾರತಕ್ಕೆ ಏನು ಹೆಚ್ಚಿನ ಸಿಗುತ್ತೆ ಅಂತ ಅನ್ನೋದಾರೆ ಇದೆ. ಭಾರತಕ್ಕೆ ವಿಶ್ವಮಟ್ಟದಲ್ಲೊಂದು ಘನತೆ, ವಿಶ್ವಮಟ್ಟದಲ್ಲಿ ನಿಜಕ್ಕೂ ಅಮೆರಿಕ ಅಲರ್ಟ್ ಆಗುತ್ತೆ ಭಾರತದ ವಿಚಾರದಲ್ಲಿ. ರಷ್ಯಾನ ಮೋದಿ ಮೀಟ್ ಆಗ್ತಾ ಇರುವಾಗ ಅಂತಂದರೆ ಭಾರತವನ್ನೇ ಬಿಡು, ಅವ್ರು ಯಾವ ದೇಶಕ್ಕೆ ಹೋದರೆ ಏನಂತೆ, ನಮಗೇನು ಮಾಡೋಕ್ಕಾಗುತ್ತೆ ಅಂತ ಇದ್ದಂತಹ ಅಮೆರಿಕಾದಂಥ ಚೀನಾದಂಥ ದೇಶಗಳು ಭಾರತ ಈಗ ರಷ್ಯಾಕ್ಕೆ ಹೋಗುತ್ತೆ ಅಂತ ಹೇಳಿದರೆ ಅಲರ್ಟ್ ಆಗ್ತಾರೆ ಅಂದರೆ ಬಹುಶಃ ಭಾರತ ಮುಂದಕ್ಕೆ ಹೋಗ್ತಾ ಇದೆ, ವಿಶ್ವಮಟ್ಟದಲ್ಲಿ ಭಾರತದ ಒಂದು ಏನು ಹೆಸರು ಮತ್ತಷ್ಟು ಬೆಳೀತಾ ಇದೆ ಅಂತ ಅನ್ಬೋದು. ಇದು ನಮಗನ್ಸಿದ್ದು, ನಿಮಗೇನನ್ಸುತ್ತೋ ಗೊತ್ತಿಲ್ಲ. ಸೊ ನಮಗನ್ಸಿದ್ದು ನಾವು ಹೇಳಿದ್ದೀವಿ, ನಿಮಗನ್ಸಿದ್ದನ್ನು ನೀವು ಕಮೆಂಟ್ ಮಾಡಿ ನೋಡ್ತಾ ಇರಿ. ಒನ್ ಇಂಡಿಯಾ ಕನ್ನಡ.